ಮಗುನ ಅಡ್ಮಿಟ್ ಮಾಡ್ಕೋಬೇಕು, ಮಗುನ ಐಸೋಲೇಟ್ ಮಾಡಬೇಕು. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಒಂದೇ ಕಡೆ ಚೆನ್ನಾಗಿ ಊದ್ಕೊಳ್ಳುತ್ತೆ. ಇದನ್ನ ಗೌತ್ಲಮ್ಮ ಅಂತಾರೆ. ಅವನು 21 ವರ್ಷ ಆದ್ಮೇಲೆ ನೋಡ್ಕೋತಾನೆ ಯಾಕೋ ಆ ಕಡೆ ಬೀಜ ಸಣ್ಣಗಿದೆಯಲ್ಲ ಅಂತ. ಗಂಧ ಹಚ್ಚೋದ್ರಿಂದ ತೊಂದರೆ ಇಲ್ಲ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಇರುತ್ತೆ, ಅದರೊಳಗೆ MMR ಇಟ್ಸ್ ಕಂಪಲ್ಸರಿ ಎಲ್ಲ ಮಕ್ಕಳಿಗೆ. MMR ಅಂದರೆ ಮಂಪ್ಸ್, ಮೀಸಲ್ಸ್ ಆ್ಯಂಡ್ ರುಬೆಲ್ಲ, ಇವು ಮೂರನ್ನೂ ಸೇರಿ MMR ಅಂತೀವಿ ನಾವು. ಮಂಪ್ಸ್ ಅಂದರೆ ಗೌತ್ಲಮ್ಮ ಅಂತೀವಿ ನಾವು. ಪೆರೋಟಿಡ್ ನಮ್ಮ ಜೊಲ್ಲು ಗ್ರಂಥಿಯಲ್ಲಿರುತ್ತೆ, ಇದಕ್ಕೆ ಬರೋದಕ್ಕೆ ಗೌತ್ಲಮ್ಮ ಅಂತಾರೆ ಹಳ್ಳಿ ಕಡೆ. ಅದಕ್ಕೆ ಗಂಧ ಹಚ್ತಾರೆ, ಅದರ ರೋಗ ಲಕ್ಷಣಗಳು ನಾನು ಆಮೇಲೆ ಹೇಳ್ತೀನಿ. ಮೀಸಲ್ಸ್ ಅಂದರೆ ಅವಲೇ ನಾವು ಚಿಕನ್ ಪಾಕ್ಸ್ ಬಗ್ಗೆ ಮಾಡ್ತಿದ್ದೋ, ಚಿಕನ್ ಪಾಕ್ಸ್ನಲ್ಲಿ ದಪ್ಪ ದಪ್ಪ ಗುಳ್ಳೆ ಬರ್ತವೆ, ರಾಗಿ ಕಾಳಿನ ಥರ ಗುಳ್ಳೆ ಬರೋದನ್ನು ಮೀಸಲ್ಸ್ ಅಂತೀವಿ ನಾವು. ಅದನ್ನು ಮೀಸಲ್ಸು, ಅದನ್ನು ಕನ್ನಡದಲ್ಲಿ ದಡಾರ ಅಂತಾರೆ. ಆ ಕಾಯಿಲೆ ಸೆಲ್ಫ್ ಲಿಮಿಟಿಂಗ್, ಅಗೇನ್ ಯಾವ ಸಾವು ನೋವುಗಳಾಗಲ್ಲ. ಬಟ್ ಅದರ ಕಾಂಪ್ಲಿಕೇಶನ್ಸ್, ಯಾವುದನ್ನು ಒಂದು ಮಗುಗೆ ಮೀಸಲ್ಸ್ ಬಂದರೆ ಜನರಲ್ ಶಕ್ತಿ ಕಡಿಮೆ ಆಗಿ ಆ ಮಕ್ಕಳಿಗೆ ನ್ಯೂಮೋನಿಯಾ ಆಗಿ ಬೇರೆ ಥರ ಮೆರಾಸ್ಮಿಕ್ ಆಗಿ ಸಾವು ನೋವು ಬರ್ತವೆ. ಅದಕ್ಕೆ ಮೀಸಲ್ಸ್ ಬರ್ದಂಗೆ ತಡಿಲಿಕ್ಕೆ MMR ಇಂಜೆಕ್ಷನ್ ಕೊಡ್ತೀವಿ. ಹಾಕೋದ್ರಿಂದ ಒಳ್ಳೇದು. ಯಾವುದೇ ಒಂದು ವ್ಯಾಕ್ಸಿನ್ ಹಾಕುವ ಉದ್ದೇಶ ಆ ಮಕ್ಕಳ ಇಮ್ಯುನಿಟಿನ ಹೆಚ್ಚಿಸ್ಲಿಕ್ಕೆ ಆ್ಯಂಡ್ ಪ್ರಿವೆನ್ಷನ್ ಮಾಡಲಿಕ್ಕೆ. MMR ಹಾಕ್ಕೊಂಡ್ರೆ ಮುಂದೆ ಮಕ್ಕಳಿಗೆ ಮೀಸಲ್ಸ್ ಬರಬಾರ್ದು ಅಂತ ಅದನ್ನು ಹಾಕೋದು. ಸೊ ಮೀಸಲ್ಸ್ ಬಂದರೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದರೆ ಓನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು. ಜ್ವರಕ್ಕೆ ಔಷಧಿ ಇದೆ, ಆ ಮಗುನ ಅಡ್ಮಿಟ್ ಮಾಡ್ಕೋಬೇಕು, ಮಗುನ ಐಸೋಲೇಟ್ ಮಾಡಬೇಕು, ಮಗುಗೆ ಶಕ್ತಿ ಇರೋವಂಥ ಹಾರ್ಲಿಕ್ಸು, ಹಾಲು, ಹಣ್ಣುಗಳು ಇಂಥವು ಕೊಟ್ಟು ಆ ಮಗುನ ಒಂದು ವಾರ ಕಾಪಾಡಿದರೆ ಆ್ಯಂಡ್ ಮಗುಗೆ ಮಧ್ಯೆ ಎಲ್ಲೋ ಕಾಂಪ್ಲಿಕೇಷನ್ ಆಗಿ, ಯಾಕಂದರೆ ಇಂಥ ಮಕ್ಕಳ ರೆಸಿಸ್ಟೆನ್ಸ್ ಅಂದರೆ ಅವರ ದೇಹ ಶಕ್ತಿ ಕುಗ್ಗುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ, ಅಂಥ ಟೈಮ್ನಲ್ಲಿ ಮಕ್ಕಳಿಗೆ ಏನಾದರೂ ನ್ಯೂಮೋನಿಯಾ ಅಂತವಾದರೆ ಮಕ್ಕಳ ಡಾಕ್ಟ್ರಲ್ಲಿ ತೋರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದರಿಂದ ಇದರ ಎಚ್ಚರಿಕೆ. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಮಕ್ಕಳಿಗೆ ಕಂಪಲ್ಸರಿ ಹಾಕಿ ಹಾಕ್ತಾರೆ, ಎಲ್ಲ ತಂದೆ ತಾಯಿಗಳು ಹಾಕಿಸ್ತಾರೆ. ಇದು ಪ್ರತಿ ಮಕ್ಕಳಿಗೂ ಅದು ಶೆಡ್ಯೂಲ್ ಇರುತ್ತೆ, ಅದನ್ನು ಹಾಕಿ ಹಾಕ್ತಾರೆ. ಈ ಮಂಪ್ಸ್ ಇದೆಯಲ್ಲ, ಇದು ನಾನು ಚಿಕ್ಕ ಹುಡುಗ ಇದ್ದ ಭಾಳ ನಾವು ನೋಡೇವಿ. ನಾನು MBBS ಓದೋವು ಭಾಳ ನೋಡೇವಿ. ಎಲ್ಲೋ ಒಂದು ಕಡೆ ಒಂದೇ ಕಡೆ ಕೆನ್ನ ಊದ್ಕೊಳ್ಳುತ್ತೆ, ಇದನ್ನು ಗೌತ್ಲಮ್ಮ ಅಂತಾರೆ. ಇಂಥ ಮಕ್ಕಳಿಗೂ ಕೂಡ ಜ್ವರ ಬರುತ್ತೆ, ಊತ ಇರುತ್ತೆ. ಭಾಳ ಸಾರಿ ನಾನು ನೋಡಿದ್ದೀನಿ ಹಳ್ಳಿ ಕಡೆ ನಾಟಿ ಔಷಧಿ ಮಾಡ್ತಾರೆ, ಗಂಧ ಹಚ್ತಾರೆ. ಇದು ಒಂದು ವಾರದಲ್ಲಿ ವಾಸಿಯಾಗುವಂಥ ಕಾಯಿಲೆ, ಇಟ್ಸ್ ಎ ವೈರಲ್ ಡಿಸೀಸ್. ಆ ಟೈಮ್ನ ಜ್ವರ ಬರುತ್ತೆ, ನುಂಗ್ಲಿಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ನೋವಿರುತ್ತೆ ಇದು. ಬಟ್ ಈ ಸಮಯದಲ್ಲಿ ನಿಮಗೊಂದು ಎಚ್ಚರಿಕೆಯ ಮಾತು ಹೇಳ್ತೀನಿ. ಇವತ್ತೇ ತಾನೇ ನಾನು ಒಂದು ಪೇಷಂಟ್ ನೋಡಿದ್ದೀನಿ, ಗೌತ್ಲಮ್ಮಕ್ಕಿ ಜೊತೆಯಲ್ಲಿ ಅವನಿಗೆ ಗಂಡು ಮಕ್ಕಳಿಗೆ ಬೀಜ ನೋವು ಬರುತ್ತೆ, ಬೀಜ ಊದ್ಕೊಳ್ಳುತ್ತೆ. ಇದನ್ನು ನಾವು ಎಲ್ಲೋ ಅಡೆನೈಟಿಸ್ ಅಂತೀವಿ, ಸಲೈವರಿ ಅಡೆ, ಅದನ್ನು ಆರ್ಕೈಟಿಸ್ ಅಂತೀವಿ. ಗೌತ್ಲಮ್ಮ ಬಂದಿರೋ ಸೇಮ್ ವೈರಸ್ಸು ಇಲ್ಲೂ ಆಗುತ್ತೆ, ಮಕ್ಕಳ ಬೀಜಕ್ಕೂ ಆಗುತ್ತೆ, ಅದನ್ನು ಆರ್ಕೈಟಿಸ್ ಅಂತೀವಿ. ಇನ್ಫ್ಯಾಕ್ಟ್ ಎಷ್ಟೋ ಮಕ್ಕಳಿಗೆ ಆ ಬೀಜ ಸಣ್ಣಗಾಗಿರುತ್ತೆ ಯಾವಾಗ ಈ ಕಾಯಿಲೆ ಬಂದು ಹೋದ ಮೇಲೆ. ಆದರೆ ಅವನು 21 ವರ್ಷ ಆದಮೇಲೆ ನೋಡ್ಕೋತಾನೆ ಯಾಕೋ ಆ ಕಡೆ ಬೀಜ ಸಣ್ಣಗಿದೆಯಲ್ಲ ಅಂತ. ಅವ ನಾವು ಕೇಳ್ತೀವಿ, ಚಿಕ್ಕಡನ ನೀನು ಗೌತ್ಲಮ್ಮ ಆಗಿ ಹೂನ್ ಡಾಕ್ಟ್ರೆ ಆಗಿತ್ತು ಅಂತಾರೆ ಅವ್ರ ಅಮ್ಮನೋ ಅಜ್ಜಿನೋ. ಸೊ ಇದ್ರ ಎಫೆಕ್ಟ್ ಅಲ್ಲಿ ಬಂದಿರುತ್ತೆ, ಇದು ನಮ್ಮದಲ್ಲಿರಲಿ. ಎಷ್ಟೋ ಸಮಯ ನಾವು ಯಾವ ನೋಡ್ಕೋತೀವಿ ಅಂದರೆ ಮದುವೆಯಾಗಿ 3 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ನಾವು ಇಷ್ಟ್ರಿ ಕೇಳ್ತೀವಿ, ನಿಮಗೇನು ಚಿಕ್ಕ ವಯಸ್ಸಿನ ಗೌತ್ಲಮ್ಮ ಆಗಿ ಹೌದು ಅಂತಾರೆ. ಅವ್ರು ಟೆಸ್ಟಿಸ್ ನೋಡಿದರೆ ಸಣ್ಣದಾಗಿರುತ್ತೆ. ಇದು ಒನ್ ಆಫ್ ದಿ ರೀಸನ್ಸ್ ಅಂತೀವಿ ನಾವು ಯಾಕೆ ಮಕ್ಕಳಾಗಿಲ್ಲ ಅಂದರೆ. ಒನ್ ಆಫ್ ದಿ ಆಗಲೇಬೇಕು ಅಂತೇನಿಲ್ಲ, ಅದು ಒನ್ ಟೆಸ್ಟಿಸ್ ನಾರ್ಮಲ್ ಇದ್ದರೆ ಇನ್ಫರ್ಟಿಲಿಟಿ ಆಗಲ್ಲ, ಎರಡೂ ಟೆಸ್ಟಿಸ್ಗಾದಾಗ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ದಯವಿಟ್ಟು ಗೌತ್ಲಮ್ಮಕ್ಕೂ ಕೂಡ ಆಲ್ರೆಡಿ ನೀವು ವ್ಯಾಕ್ಸಿನ್ ತೊಗೊಂಡಿದ್ದೀರಿ, ಅದಾದಮೇಲೆ ಏನಾದರೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆಯಾ? ನಮ್ಮಲ್ಲಿ ಯಾವ ಆಂಟಿ ವೈರಲ್ ಡ್ರಗ್ಸ್ ಎಫೆಕ್ಟಿವ್ ಇಲ್ಲ, ಎಕ್ಸೆಪ್ಟ್ ಫಾರ್ HIV. HIVಗೆ ಇವತ್ತು ಒಳ್ಳೆ ಆಂಟಿ ವೈರಲ್ ಡ್ರಗ್ಸನ್ನು ಕಂಡುಹಿಡಿದಿದ್ದೀವಿ, ಆದರೆ ಇವು ಯಾವಕ್ಕೂ ಕೂಡ ಇಲ್ಲ. ಏನಂದರೆ ಇವು ಸಾವು ನೋವು ತರುವಂಥ ಕಾಯಿಲೆಗಳಲ್ಲ, ತನ್ನಷ್ಟಿಗೆ ತಾನೇ ಒಂದು ವಾರದಲ್ಲಿ ವಾಸಿಯಾಗುವಂಥ ಕಾಯಿಲೆಗಳು. ಬಟ್ ಅದರ ಫರ್ದರ್ ಕಾಂಪ್ಲಿಕೇಶನ್ ಆಗದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದನ್ನು ದಯವಿಟ್ಟು ನೀವು ಬರೀ ನಾಟಿ ಔಷಧಿ ಮಾಡ್ಕೊಂಡು ಮನೇಲಿರಬೇಡಿ, ನಿಮ್ಮ ಔಷಧಿ ನೀವು ಮಾಡಿ. ಗಂಧ ಹಚ್ಚೋದ್ರಿಂದ ತೊಂದರೆ ಇಲ್ಲ, ನಮ್ಮ ಹತ್ರ ಕರ್ಕೊಂಬಂದು ತೋರಿಸಿ. ನಿಮಗೆ ಎಷ್ಟು ಸುಲಭನಾಗಿ ಸ್ವಲ್ಪ ಒರಟಾಗಿ ಮಾತಾಡ್ದಂಗೆ ಆಗ್ಬಿಡುತ್ತೆ, ಗಂಧ ಹಚ್ಚಿದ್ರೂ ಆಸೆ ಆಗುತ್ತೆ, ಸಗಣಿ ಹಚ್ಚಿದ್ರೂ ಆಸೆ ಆಗುತ್ತೆ. ಆದರೆ ಡಾಕ್ಟ್ರಾಗಿ ನಾನು ಹಂಗೆ ಮಾತಾಡಬಾರ್ದು, ಯಾಕಂದರೆ ಗಂಧ ಹಚ್ಚಿದರೆ ಗಮ್ಮಂತದೆ, ಸಗಣಿ ಹಚ್ಚಿದರೆ ವಾಸನೆ ಬರುತ್ತೆ. ಆದರೆ ನಿಮಗೊಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ, ನೀವೆಲ್ಲೋ ಗಂಧ ಹಚ್ಚಿದ ವಾಸಿ ಆಯಿತು ಅಂದ್ಕೋಬೇಡಿ, ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಇದು ಹೆರಿಡಿಟಿ ಅಂತೂ ಅಲ್ಲ. ಕೆಲವು ವೈರಸ್ಗಳು ಅಪ್ಪರ್ ರೆಸ್ಪಿರೇಟ್ರಿ, ಸ್ನೀಸ್ ಮಾಡೋದ್ರಿಂದ, ಕೆಮ್ಮೋದ್ರಿಂದ ಒಬ್ಬರಿಗೊಬ್ಬರು ಬರೋ, ಮೋಸ್ಟ್ ಆಫ್ ದಿ ವೈರಸ್ ಕಾಯಿಲೆಗಳು ಹಂಗೆ ಬರೋದು. ಬಟ್ ಮಂಪ್ಸ್ನೊಳಗೆ ಇದು ಭಾಳ ಕಡಿಮೆ, ಇದೆಲ್ಲೋ ಆ ಸೆಕ್ರೀಷನಿಂದ ಹೋಗುವಂಥದ್ದು ಇದು ಇದಷ್ಟಿಲ್ಲ. ಮೀಸಲ್ಸು
ಇದು ಚಿಕನ್ ಪಾಕ್ಸ್ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಬಟ್ ಮಂಪ್ಸ್ ಬಹಳ ಕಡಿಮೆ ಒಬ್ಬರಿಂದ ಒಬ್ಬರಿಗೆ ಹರಡೋದು. ವೈರಲ್ ಕಾಯಿಲೆನೆ, ಗಾಳಿಯಲ್ಲಿ ಇರ್ತದೆ ವೈರಸ್ಸು, ಒಬ್ಬರಿಂದ ಒಬ್ಬರಿಗೆ ಬರಬಹುದು ಗಾಳಿಯಲ್ಲಿ. ಆ ರೀತಿ ಒಬ್ಬರಿಂದ ಒಬ್ಬರು ಇವಾಗ ಕೆಮ್ಮದೆ ಅವನಿಗೆ ಬಂತು ಹಂಗೆ ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್, ಯಾಕಂದರೆ ಅಷ್ಟು ಕೇಸ್ಗಳನ್ನ ಅವನು ಇನ್ಸಿಡೆಂಟ್ಸ್ ಇರೋದಿಲ್ಲ. ಬಟ್ ಡೆಫಿನೆಟ್ಲಿ ಯಾವುದೇ ಒಂದು ವೈರಲ್ ಕಾಯಿಲೆ ಗಾಳಿಯಲ್ಲಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳನ್ನ ಅಪ್ಪರ್ ರೆಸ್ಪಿರೇಟ್ರಿ ವೈರಸ್ಗಳು ಅಂತೀವಿ ನಾವು, ಹರಡುತ್ತೆ ಅದು.